ಮೇಘನರಾಜ್ ಮನೆಯಲ್ಲಿ ದಸರಾ ಹಬ್ಬದ ಸಂಭ್ರಮ ಹೇಗಿದೆ ನೋಡಿ. ಹೌದು, ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸ್ಯಾಂಡಲ್ವುಡ್ ನಟಿ ಮೇಘನರಾಜ್ ಚಿಕ್ಕ ವಯಸ್ಸಿನಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಆಡಿ ಬೆಳೆದವರು. ಇವರ ತಂದೆ ತಾಯಿಯರು ಹಿರಿಯ ಕಲಾವಿದರಾದ ಪ್ರಮೀಳಾ ಜೋಶಿ ಮತ್ತು ಸುಂದರ್ ರಾಜ್ ಇಬ್ಬರು ಕೂಡ ನಾಲ್ಕು ದಶಕಕ್ಕಿಂತ ಹೆಚ್ಚಿನ ಸಮಯದಿಂದ ಸ್ಯಾಂಡಲ್ವುಡ್ಗೆ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಕನ್ನಡ ಚಿತ್ರರಂಗ ಮೇಘನರಾಜ್ ಅವರಿಗೆ ಹೊಸದೇನಲ್ಲ. ಬಾಲನಟಿಯಾಗಿ ಜೋಕುಮಾರಸ್ವಾಮಿ ಸಿನಿಮಾದಲ್ಲಿ ನಟಿಸಿದ ನಂತರ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಿದರು ಮೇಘನರಾಜ್. ಸೈಕಾಲಜಿ ವಿಷಯದಲ್ಲಿ ಪದವಿ ಪಡೆದ ನಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು. ಪುಂಡ ಸಿನಿಮಾ ಮೂಲಕ ನಾಯಕಿಯಾದ ಮೇಘನರಾಜ್ ನಂತರ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಮಲಯಾಳಂ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಅಲ್ಲಿನ ಟಾಪ್ ನಟಿಯಾಗಿ ಯಶಸ್ಸು ಗಳಿಸಿದರು ಮೇಘನ. ನಂತರ ರಾಜಹುಳಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದರು. ಆಟಗಾರ ಸೇರಿದಂತೆ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಮೇಘನ ನಟಿಸಿದರು. ತಮಿಳು ಚಿತ್ರರಂಗದಲ್ಲಿ ಕೂಡ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೇಘನ. ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಮೇಘನ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಬಹಳ ವರ್ಷಗಳ ಕಾಲ ಚಿರುವನ್ನು ಪ್ರೀತಿಸಿ ಎರಡು ಕುಟುಂಬದವರೊಡನೆ ಒಪ್ಪಿಸಿ ಮದುವೆಯಾದರು. ಅನ್ಯೋನ್ಯವಾದ ದಾಂಪತ್ಯ ಜೀವನ ನಡೆಸುತ್ತಿದ್ದರು ಮೇಘನ ಚಿರು. ಇವರಿಬ್ಬರನ್ನು ಜೊತೆಯಾಗಿ ನೋಡುವುದೇ ಒಂದು ರೀತಿಯ ಸಂತೋಷ ತರುತ್ತಿತ್ತು. ವಿಧಿ ಬರಹವೋ ದುರಾದೃಷ್ಟವೋ ಈ ಜೋಡಿಯ ಮೇಲೆ ಯಾರ ಕಣ್ಣು ಬಿತ್ತೋ ಮದುವೆ ಆದ ಎರಡೇ ವರ್ಷಕ್ಕೆ ಚಿರಂಜೀವಿ ಸರ್ಜಾ ಹೃದಯಘಾತದಿಂದ ನಿಧನರಾದರು. ಚಿರು ನಿಧನದ ನಂತರ ಮೇಘನ ಬಾಳಿಗೆ ಬೆಳಕಾಗಿ ಬಂದಿರುವುದು ಅವರಿಬ್ಬರ ಪ್ರೀತಿಯ ಸಂಕೇತ ಆಗಿರುವ ರಾಯನ್ರ ಸರ್ಜಾ. ಮಗು ಜನಿಸಿದ ನಂತರ ಮೇಘನರಾಜ್ ಬಹಳ ಖುಷಿಯಾಗಿದ್ದಾರೆ. ಪ್ರತಿ ಹಬ್ಬವನ್ನು ಸ್ಪೆಷಲ್ ಆಗಿ ಆಚರಣೆ ಮಾಡುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ರಾಯನ್ಗೆ ಕೃಷ್ಣನ ಹಾಗೆ ಅಲಂಕಾರ ಮಾಡಿದ್ದ ಮೇಘನ ಈಗ ದಸರಾ ಹಬ್ಬವನ್ನು ತಮ್ಮ ಅಜ್ಜಿ ಮನೆಯಲ್ಲಿ ಆಚರಣೆ ಮಾಡಿದ್ದಾರೆ. ಅಜ್ಜಿ ಮನೆಯಲ್ಲಿ ಗೊಂಬೆ ಕೂರಿಸಿ ಗೊಂಬೆಗಳ ಜೊತೆ ರಾಯನ್ ಸಹ ಆಟ ಆಡಿದ್ದಾನೆ. ನಗು ನಗುತ್ತಾ ರಾಯನ್ ದಸರಾ ಹಬ್ಬದ ಆಚರಣೆ ಮಾಡುತ್ತಿರುವ ಫೋಟೋಗಳನ್ನು ಮೇಘನರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ.